ಇರುವಂತಹ ಒಂದು ನಾಟಕ ಸಿಕ್ತು. ಇವತ್ತು ಸಿನಿಮಾ ನಿರ್ಮಾಣವಾಗಿದೆ, ಸಿನಿಮಾದ ಆಡಿಯೋ ಕೂಡ ಬಿಡುಗಡೆ ಆಗಿದೆ. ಇನ್ನೇನು ಸದ್ಯದಲ್ಲೇ ಸಿನಿಮಾ ತೆರೆ ಮೇಲೆ ಬರುತ್ತೆ. ತ್ಯಾಗಿಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಆಡುಗೋಡಿ ಶ್ರೀನಿವಾಸ್ ಅವರು ಅಭಿನಯಿಸಿದ್ದಾರೆ. ಎಸ್ ಬಾಲು ಅವರು ಈ ಸಿನಿಮಾದ ನಿರ್ದೇಶಕರು, ವಿನು ಮನಸ್ಸು ಅವರು ಈ ಸಿನಿಮಾದ ಸಂಗೀತ ನಿರ್ದೇಶಕರು. ಈ ದಿನ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಡಿಯೋ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೇವೆ. ಕಾರ್ಯಕ್ರಮವನ್ನ ನಮ್ಮ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಗೆ ನಮನವನ್ನ ಸಲ್ಲಿಸೋದ್ರ ಮೂಲಕ ಆರಂಭ ಮಾಡೋಣ. ಸಾಮಾನ್ಯವಾಗಿ ನಾವೆಲ್ಲ ಕಡೆ ಶ್ರದ್ಧಾಂಜಲಿ ಸಲ್ಲಿಸ್ತೀವಿ. ಇಲ್ಲಿ ನಮ್ಮ ಪ್ರೀತಿಯ ಅಪ್ಪುಸರ್ ಅಭಿನಯದ ರಾಜ್ಕುಮಾರ ಸಿನಿಮಾದ ಒಂದು ಹಾಡನ್ನ ಹಾಡೋದ್ರ ಮೂಲಕ ಅವರಿಗೆ ಗೀತ ನಮನವನ್ನ ಸಲ್ಲಿಸ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ವೇದಿಕೆಗೆ ಶ್ರೀನಿವಾಸ್ ಕೆಂಪೂರು ಸರ್ನ. ಖುಷಿ ಕ್ರಿಯೇಷನ್ಸ್ ಅವರ ತ್ಯಾಗಿ ಸಿನಿಮಾದ ಧ್ವನಿ ಸುರಿ ಬಿಡುಗಡೆ ಇದೆ ಇವತ್ತು. ಈ ಸಿನಿಮಾದ ನಿರ್ಮಾಪಕರು ದಿನೇಶ್ ಹೆಗ್ಡೆ ಅವರು ಹಾಗೂ ನಿರ್ದೇಶನ ಎಸ್ ಬಾಲು ಅವರು ಮಾಡ್ತಿದ್ದಾರೆ. ಈ ಸಿನಿಮಾದ ಮುಖ್ಯ ಪಾತ್ರವನ್ನು ಆಡುಗೋಡಿ ಶ್ರೀನಿವಾಸ್ ಅವರು ವಹಿಸ್ತಾ ಇದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ನಮ್ಮ ಕುಟುಂಬದ ಕಡೆಯಿಂದ ಅವರಿಗೆ ಹಾರೈಕೆಗಳು, ಬೆಸ್ಟ್ ವಿಶಸ್. ಮಹಾನುಭಾವರು, ದೇವ್ರ ಸಮಾನ ಅಂತ ಇರೋ ನಮ್ಮ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅವರಿಗೆ ಮತ್ತು ನಾಗಣ್ಣ ಸಾಹೇಬರಿಗೆ ಹಾಗೂ ಎಲ್ಲ ಪತ್ರಕರ್ತರು, ಆಗ ಹಿರಿಯ ಕಲಾವಿದರೆಲ್ಲ ಇದ್ದೀರಾ, ಅವ್ರ ಮುಂದೆ ನಾನು ಒಬ್ಬ ಪುಟ್ಟ ಕಲಾವಿದ. ಎಲ್ಲದಕ್ಕೂ ಮೊದಲು ಪ್ರೇಕ್ಷಕ ಬಂಧುಗಳು, ನೀವೆಲ್ಲ ಚಪ್ಪಾಳೆ ತಟ್ಟವರೆಗೂ ಕಲಾವಿದನಿಗೆ ಸಹಕಾರ ಇದ್ದೇ ಇರುತ್ತೆ. ನಿಮ್ಮೆ ಒಂದು ಮನವಿ, ನಾನು ಸುಮಾರು ಒಂದು ನಮ್ಮ ಸಾಹೇಬ್ ಹೇಳ್ದಂಗೆ ಒಂದು 6,000 ವರ್ಷದಿಂದ 1,000 ವರ್ಷದವರೆಗೂ ನಾನು ತ್ಯಾಗಿ ಮಾಡಿದ್ದೀನಿ, ಅದೇ ರಾಮುಗೋಲೇ ಮಾಡಿದ್ದೀನಿ. ನಿಜವಾಗ ಅದನ್ನ ನೆನೆಸ್ಕೊಂಡ್ರೆ ಏನು ಅಂದ್ರೆ, ನನಗೂ ಒಬ್ಳು ತಂಗಿ ಇದ್ದು, ಆ ತಂಗಿಗೆ ಏನಾರ ಈ ತರ ಇದಾದ್ರೆ ಹೇಗೆ ಅಂತ ನಮ್ಮ ಮನೆಯಲ್ಲೇ ಅಳವಡಿಸ್ಕೊಂಡು ನಾನು ಆ ಪಾತ್ರ ಮಾಡಿದ್ದೀನಿ. ನನಗೆ ನಾನು ಬೆನ್ ತಟ್ಕೋಬಹುದು, ಅದನ್ನ ನೋಡಿ ನೀವು ನನಗೆ ಬೆನ್ ತಟ್ಟಿದ್ರೆ ಈ ಪಿಕ್ಚರ್ ಸಕ್ಸಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕೆಲ್ಲದಕ್ಕೂ ಮೊದಲಾಗಿ ನಾನು ಮಾಡ್ತಾ ಇರೋ ನಾಟಕ ನೋಡಿ, ನನಗೆ ದೇವ್ರ ಸಮಾನ ಆಗಿ ಬಂದಂತ ನಿರ್ಮಾಪಕರು ದಿನೇಶ್ ಹೆಗ್ಡೆ ಅವರು, ನಿರ್ದೇಶನ ಮಾಡಿದಂತ ಬಾಲು ನಾಗರಾಜರು, ಇವರಿಗೆಲ್ಲರಿಗೂ ನಾನು ಯಾಕೆಂದ್ರೆ ದೇವ್ರ ಸಮಾನದಲ್ಲಿ ಆಗಿ ನನ್ನ ಬಂದು ಈ ಮುಖ್ಯ ಪಾತ್ರ ಮಾಡಿ ಅಂತ ನನ್ನ ನಂಬಿ ಇವರು ಬಂಡವಾಳ ಹಾಕಿದ್ದಾರೆ. ಆ ದೇವರು, ಆ ಸಾಯಿಬಾಬಾ ಇವ್ರನ್ನ ಕೈ ಬಿಡಬಾರ್ದು ಅಂತ ನಾನು ಆ ಬಾಬನ್ ಕೇಳ್ಕೊಂಡು ನಮ್ಮ ಕುಟುಂಬಕ್ಕೆ ನಮಸ್ಕಾರ ಮಾಡಿ ನನ್ನ ಅಪೇಕ್ಷಿತ ಬಂದವರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಜೈ ಜೈ ಕನ್ನಡ. ಛಾಯಾಗ್ರಾಹಕ ನಮ್ಮ ಆಡುಗೋಡಿ ಶ್ರೀನಿವಾಸ ಅವರು, ಇಲ್ಲ ಛಾಯಾಗ್ರಾಹಕ ಸಮೇತ ನೀವು ಪ್ರೊಡಕ್ಷನ್ ಮಾಡ್ಬೇಕಂತ ಹೇಳಿದಾಗ ತುಂಬಾ ದೊಡ್ಡ ಜವಾಬ್ದಾರಿ ನನ್ಗೆ ಕೊಟ್ಟಿದ್ರು. ಕೊಟ್ಟಿದ್ರು ಸರ್, ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾನ ಸಕ್ಸಸ್ ಆಗ್ಬೇಕಂತ ಎಲ್ಲರೂ ಹಾರೈಸ್ಬೇಕಂತ ನಾನು ಕೇಳ್ಕೊಂಡು. ಥ್ಯಾಂಕ್ ಯು. ಶೂಟಿಂಗ್ ಆನೇಕಲ್ ಆಮೇಲೆ ಸಾಗರ, ಮಲೆನಾಡಿನ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ, ಚಿಕ್ಕಮಗಳೂರು ಎಲ್ಲ ಹಳ್ಳಿ ಸ್ಥಳ, ಎಲ್ಲ ಹಳ್ಳಿ ನಾಸ್ಕೊಂಡಿದ್ದೀವಿ. ರಾಜಘಟ್ಟ, ದೊಡ್ಡಬಳ್ಳಾಪುರ. ಇದರಲ್ಲಿ ನಾವು ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ವೋ
ಅಲ್ಲಿ ಎಲ್ಲ ನಮ್ಮ ಕನ್ನಡದ ಜನತೆಗಳು ಗ್ರಾಮಸ್ಥರು ನಮಗೆ ಸಹಕಾರ ಮಾಡಿ ನನಗೆ ಹೆಚ್ಚಿನ ರೀತಿ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹೌದು, ನಾಟಕ ರೂಪ ರೂಪ ಹಾಗೆ ಇದೆ, ಹಾಡುಗಳನ್ನ ಸ್ವಲ್ಪ ಚೇಂಜ್ ಮಾಡಿ ನಾವು ಹೊಸ ರೂಪ ಕೊಟ್ಟಿದ್ದೀವಿ. ಸರ್, ನಾಟಕ ಕತೆ ಇದೆ, ದಯವಿಟ್ಟು ಕ್ಷಮಿಸಬೇಕು, ಮಧ್ಯದಲ್ಲಿ ಪ್ರವೇಶ ಮಾಡಿದ್ದೀನಿ. ನಾಟಕ ಕತೆ ಇಟ್ಕೊಂಡು ಸಿನಿಮಾ ಟೈಪಲ್ಲಿ ನಮ್ಮ ಹಿರಿಯ ನಿರ್ದೇಶಕರ ಜೊತೆಲಿ ನಾನು ಪಾತ್ರ ಮಾಡಿರೋದ್ರಿಂದ ಅವ್ರನ್ನ ಸ್ವಲ್ಪ ಅನುಕರಣೆ ಮಾಡಿಕೊಂಡು ನಮ್ಮ ನಿರ್ದೇಶಕರಿಗೆ ಮೊದಲೇ ಹೇಳಿದ್ದು ಅವರು ಅದನ್ನ ಅಚ್ಚುಕಟ್ಟಾಗಿ ಜವಾಬ್ದಾರಿ ತಗೊಂಡು ಅದೇ ರೀತಿ ಮಾಡಿದ್ದಾರೆ. ನಾಟಕ ನಾಟಕವಾಗಿರುತ್ತೆ, ಇದು ಚಿತ್ರರೂಪದಲ್ಲಿ ಬಂದಿದೆ ಸರ್. ಧನ್ಯವಾದಗಳು. ಈ ಸಿನಿಮಾದ ಮೂಲಕ ಮಾಸ್ಟರ್ ಭೀಮಂತ್ ಅಂತ ಒಬ್ಬ ಕಲಾವಿದರು ಲಾಂಚ್ ಆಗ್ತಿದ್ದಾರೆ, ಅವ್ರ ಪ್ರೊಡ್ಯೂಸರ್ ಮಗ ಕೂಡ. ಹೌದು, ಆಡುಮಣಿ ಶ್ರೀನಿವಾಸ್ ಅವರ ಬಾಲ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ, ಅವರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀರಿ. ನಿಜವಾಗ್ಲು ನಾನು ಅವರು ಚಿಕ್ಕ ಪಾತ್ರದಲ್ಲಿ ನಾನು ದೊಡ್ಡ ಪಾತ್ರ ಯಾಕೆ ಮಾಡಿದ್ದು, ನನ್ನ ತದ್ರೂಪಿ ಪಾತ್ರ ಚಿಕ್ಕ ವಯಸ್ಸಿನಲ್ಲಿ ಅವ್ರು ಮಾಡಿದ್ದು, ಅವ್ರನ್ನ ನಾನು ಮಾಡಿದ್ದ ಅವ್ರು ನೋಡ್ಕೊಂಡು ನಿಜವಾಗ್ಲು ನನ್ನ ಸಮದಲ್ಲೇ ಮಾಡಿದ್ದಾರೆ ಆ ವಯಸ್ಸಲ್ಲಿ. ಅವ್ರಿಗೂ ನಾನು ನಿಜವಾಗ್ಲು ಅಭಿನಯ ಅವರು ತೋರಿಸಿದಕ್ಕೆ ಅವ್ರಿಗೂ ನನ್ನ ವಂದನೆ. ಧನ್ಯವಾದಗಳು. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಕಾಲೇಜ್ ಪ್ರಿನ್ಸಿಪಾಲ್ ಪಾತ್ರ. ನನ್ನ ಕೊಟ್ಟಂತಹ ಪಾತ್ರವು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಮುಖ್ಯವಾಗಿದೆ. ಆರೋಗ್ಯ ಶ್ರೀನಿವಾಸ ಮತ್ತು ದಿನೇಶ್ ಹೆಗ್ಡೆ ಅವರು ಈ ಪಾತ್ರವನ್ನು ಮಾಡಬೇಕೆಂಬುದು ನನಗೆ ಹೇಳಿದರು. ಜೊತೆಗೆ ದೊಡ್ಡಬಳ್ಳಾಪುರದಲ್ಲಿ ನನ್ನ ಪಾತ್ರದ ನಿರ್ವಹಣೆಯಾಯಿತು. ಈ ಸಿನಿಮಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾದಂಬರಿ ಆಧಾರಿತ ಚಲನಚಿತ್ರ ನೋಡೋದೇ ಕಷ್ಟ, ಯಾಕಂದ್ರೆ ಕಾದಂಬರಿ ಆಧಾರಿತ ಚಿತ್ರಗಳು ನೋಡೋದು ಬಹಳ ದೃಢವಾಗಿ ನೋಡ್ತಾರೆ. ಆದ್ರೆ ಈ ಒಂದು ಚಿತ್ರವನ್ನು ಧೈರ್ಯ ಮಾಡಿ ಕಾದಂಬರಿ ಆಧಾರಿತ ಚಿತ್ರವನ್ನ ತೆರೆಗೆ ತರುವಷ್ಟು ಮುಂದುವರೆದು ಇನ್ನು ಕೆಲವೇ ದಿನಗಳಲ್ಲಿ ಈ ಚಿತ್ರ ತೆರೆಗೆ ಮುಂದುವರೆದಿದೆ. ಅವರನ್ನು ಆಡುವ ಶ್ರೀನಿವಾಸ ಅವರು ಬಹಳ ಅದ್ಭುತವಾಗಿ ಪಾತ್ರವನ್ನು ಮಾಡಿದ್ದಾರೆ ಅಂತ ನನಗೆ ಭಾವಿಸ್ತಾ ಇದ್ದೀನಿ. ಅವರಿಗೆ ಶುಭವಾಗಿ ಇಡೀ ಚಿತ್ರತಂಡಕ್ಕೆ ಶುಭವಾಗಿ ಕನ್ನಡ ಚಿತ್ರತಂಡ ಬೆಳಿಬೇಕಾದ್ರೆ ಅವೆಲ್ಲರೂ ಕನ್ನಡ ಚಿತ್ರಗಳನ್ನ ಸಿನಿಮಾ ಮಧ್ಯದಲ್ಲೇ ನೋಡಬೇಕು ಅಂತ ನಮಗೆ ಸಂಬಂಧ ಮನವಿ ಮಾಡ್ಕೊಳ್ತಾರೆ. ಇತ್ತೀಚಿನ ನೋಡ್ತಾ ಇದ್ದ ಓಟಿ ಅದು ಬಂದು ಕನ್ನಡ ಚಿತ್ರಗಳು ಬಂದಿರುತ್ತಾರೆ ಹೋಗಿ ಹೋಗ್ತಾರ ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ದಯವಿಟ್ಟು ನಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಬೇಡಿಕೊಳ್ಳೋದಿಷ್ಟೇ, ನಾವು ಆದಷ್ಟು ಚಿತ್ರಗಳಿಗೆ ಪ್ರೋತ್ಸಾಹ ಕೊಡಬೇಕು. ತಪ್ಪುಗಳು ಆಗ್ತೇವೆ ಇಲ್ಲ ಅಂತಲ್ಲ, ಅವರು ಕೂಡ ತಪ್ಪುಗಳನ್ನ ಹೊರಗೆ ಹಾಕೊಂಡು ತಾವು ಬೆಂಬಲ ಕೊಟ್ಟರೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹಲವಾರು ನಿರ್ಮಾಪಕರು ಕನ್ನಡ ಚಿತ್ರಗಳನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ. ತಮ್ಮ ಆಶೀರ್ವಾದದಲ್ಲಿ ಕೇಳಿಕೊಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ನಮ್ಮ ನಿರ್ದೇಶಕರಾದ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ, ನಾಗಣ್ಣ ನಮಸ್ಕಾರ. ಈ ನಾಟಕನ ನಾನು 8 ವರ್ಷ ಹುಡುಗಿನಲ್ಲಿ ಬಣ್ಣ ಹಚ್ಚಿದ್ದು. ತಂಗಿ ಪಾತ್ರನ ಈ ತ್ಯಾಗಿ ನಾಟಕನ 5,000 ಶೋಗಳನ್ನ ಮಾಡಿದ್ದೀನಿ. ಇದರಲ್ಲಿ ಒಂದೊಂದು ದೃಶ್ಯನೂ ನನ್ನ ಮನಸ್ಸಲ್ಲಿ ಶಾಶ್ವತವಾಗಿ ನಿಂತ್ಕೊಂಡಿದೆ. ಆಮೇಲೆ ಅಕ್ಕಿ ಪಾತ್ರ ಮಾಡಿದೆ. ಈಗ ಈ ಚಿತ್ರದಲ್ಲಿ ನಮ್ಮ ಆಡುಗುಡಿ ಶ್ರೀನಿವಾಸ ಅಂದ್ರೆ ನನ್ನ ಮಗ ಅವರಿಗೆ ತಾಯಿ ಪಾತ್ರ ಮಾಡಿದ್ದೀನಿ. ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ನನ್ನ ಕೈನಲ್ಲಿ ತುಂಬಾ ಚೆನ್ನಾಗಿ ಅಭಿನಯ ಮಾಡಿಸಿದ್ದಾರೆ. ನನಗೆ ಅಭಿನಯ ಮಾಡೋದು ಸ್ವಲ್ಪ ಕಷ್ಟ, ಆದ್ರೂ ಅಭಿನಯ ಮಾಡಿಸಿದ್ದಾರೆ. ನಮ್ಮ ಖುಷಿ ಕ್ರಿಯೇಷನ್ಸ್ ಅವರ ಈ ದಿನೇಶ್ ಹೆಗ್ಡೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನಮಗೆ ಒಂದು ದಿನದ ಅನ್ನ ಹಾಕಿದ ಅನ್ನದಾತರು ಅವರು ಯಾವಾಗಲೂ ಸಂತೋಷವಾಗಿರ್ಬೇಕು. ನಮ್ಮ ನಿರ್ಮಾಪಕರು ಪ್ರತಿ ಒಬ್ಬ ನಿರ್ಮಾಪಕರು ಅವರು ನಾವು ಕಲಾವಿದರಾಗಿ ಅವರಿಗೆ ಒಳ್ಳೆಯದನ್ನು ಬಯಸ್ಬೇಕು. ಅವರು ಅನ್ನದಾತರು, ಅನ್ನದಾತರಿಗೆ ಯಾವತ್ತೂ ಏನು ಅನ್ಬೇಡಿ. ಏನೇ ಅವ್ರ ಕೈಯಲ್ಲಾಗಿದ್ದು 1 ರೂಪಾಯಿ ಕೊಟ್ರು
ಆವತ್ತಿನ ಜೀವನ ನಮಗ್ ನಡೀತಪ್ಪ ಅಂತ ಖುಷಿಯಾಗಿರ್ಬೇಕು ನಾವೆಲ್ಲರೂ. ನಮ್ಮ ನಿರ್ಮಾಪಕರಿಗೆ ಸದಾ ಯಾವಾಗ್ಲೂ ಸಂತೋಷವಾಗಿದೆ. ನಮ್ಮಂತ ಕಲಾವಿದನ್ನ ಸಾವಿರಾರು ಜನ ಬೆಳೆಸ್ತಾರೆ. ಹಾಗೆ ಈ ಚಿತ್ರನ ನೀವೆಲ್ಲರೂ ಪ್ರತಿ ಒಬ್ರು ಅಂದ್ರೆ ಸಿನಿಮಾ ಥಿಯೇಟರ್ ಹೋಗಿ ಸಿನಿಮಾ ನೋಡ್ಬೇಕು ಅಂತ ನಿಮ್ಮ ನಮ್ಮ ತಂಡದ ಪರವಾಗಿ ನಿಮ್ಮೆಲ್ಲರನ್ನು ಕೇಳ್ಕೊಂತ ಇದ್ದೀನಿ. ಅವರಿಗೆ ನಿಜವಾಗ್ಲೂ ಹೃದಯಾಂತರಾದ ಅಭಿನಂದನೆ ಅಭಿನಂದನೆಗಳು. ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಂತವರು. ಆಗ ನನ್ನ ನಾಟಕವನ್ನು ಸಹ ನಮ್ಮ ಸಾಯಿ ಪ್ರಕಾಶ್ ಅವರು ಅವ್ರ ಮನೆ ಮುಂಭಾಗ ಹಾಕಿದ್ರು. ಈ ತ್ಯಾಗಿ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರ ಇದೆ. ಅದರಿಂದ ಏನಿದೆ ಅಂತ ಹೇಳಿದ್ರೆ ತ್ಯಾಗದ ಜೀವನದ ಬಗ್ಗೆ ಹೇಳಬೇಕು. ಕೊರೋನಾ ಸಂಕಷ್ಟದ ಕುಡು ಕಷ್ಟದ ದಿನಗಳಲ್ಲಿ ಇಡೀ ಪ್ರಪಂಚದಾಗ ಅವಲ್ತಿತ್ತು. ಆಗ ಮೈಸೂರಿನಲ್ಲಿ ಸಂದೇಶ್ ನಾರಾಯಣ್ ಅವರು ಮತ್ತೆ ನಮ್ಮ ಮೈಸೂರು ರಾಮಪ್ರಸಾದ್ ಅವರು ಕಾರ್ಪೊರೇಟರ್ ರಮಾನಂದ್ ನಿಮ್ ಕಲಾವಿದನ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಒಂದು 10,000 ರೂಪಾಯಿ ಕೊಟ್ಟರು. ನಾನು ಡಿಗ್ರಿ ನಾರಾಯಣು ಆಡುಗೋಳಿ ಶ್ರೀನಿವಾಸ ನಾವೆಲ್ಲರೂ ಹೋಗಿದ್ವಿ ಅಲ್ಲಿ. ಅವರು ತ್ಯಾಗದ ಮನೋಭಾವದಿಂದ ಕಲಾವಿದರು ಕಷ್ಟದಲ್ಲಿ ಬಂದು ತಗೊಳ್ಳಿ ಅಂತ ಹೇಳ್ಬಿಟ್ರು. ಈ ಸಿನಿಮಾದಲ್ಲಿ ನಮ್ಮ ಅರವಿಂದ್ ಅವರು ತೀರಿಬಿಟ್ಟೆ. ಆಗ ಅವ್ರಿಗೊಂದು ಸಹಕಾರ ನೀಡಿದ್ರು. ಜೊತೆಗೆ ಈ ಸಿನಿಮಾದಲ್ಲಿ ಬಹುತೇಕ ಹಿರಿಯ ಕಲಾವಿದರಿಗೆ ಕರೆದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ನಾನು ಸಾಮಾನ್ಯವಾಗಿ ಈ ತ್ಯಾಗ ನಾಟಕದನ್ನು ಮಾಡಿ ಇದರಲ್ಲಿ ಎಲ್ಲ ರೀತಿ ಪಾತ್ರಗಳನ್ನು ಮಾಡಿದ್ದೆ. ಆದ್ರೆ ಇಲ್ಲಿ ಒಂದು ಬಹಳ ಭಿನ್ನವಾದ ಪಾತ್ರಗಳನ್ನು ಕೊಡ್ತಾರೆ. ಕೊರೋನಾ ಸಂಕಷ್ಟದಲ್ಲಿ ಸಾವು ಲಕ್ಷಾಂತರ ಕೋಟ್ಯಾಂತರ ಜನ ಸತ್ತೋಗ್ಬಿಟ್ರು. ಹಾಗೆ ಯಾರನ್ನು ಬಿಟ್ಟಿಲ್ಲ ಸಾವು. ಕರೆ ಬಂದಾಗೂ ಬೇಕು ನಾವು ನೀವು ಅದನ್ನೇ ಇಲ್ಲಿ ಅವ್ರ ಸ್ವಲ್ಪ ಒಂಚೂರು ಸೇರಿಸ್ಕೊಂಡು ಹೇಳಿಲ್ಲ ಅಂತ ಹೇಳಿದೆ. ಯಾಕೆಂತಂದ್ರೆ ನಮ್ಮ ಸಾಯಿ ಪ್ರಕಾಶ್ ಅವರಾಗ್ಲಿ ನಾರಾಯಣ ಅವರಾಗ್ಲಿ ಏನಾದ್ರು ಹೇಳಿದ್ರೆ ಒಂದ್ ಸ್ವಲ್ಪ ಅದಕ್ಕೆ ಪೂರ್ವವಾಗಿದ್ರೆ ಮಾತಾಡಿ ಅಂತ ಹೇಳ್ತಾರೆ. ಹಾಗೆ ಅವ್ರು ಹೇಳಿದಾಗ ಯಾರನ್ನು ಬಿಟ್ಟಿಲ್ಲ ಸಾವು. ಕರೆ ಬಂದಾಗ ಹೋಗ್ಬೇಕು ನಾವು ಬರೀ ಉಪಕಾರ ಮಾಡೋದ್ರಲ್ಲಿ ನಮ್ಮ ಮನೋಭಾವ ಮನಸ್ಥಿತಿ ಹೀಗೆ ಮುಂದುವರೆದ್ರೆ ಯಾರು ನಮ್ ನಾರಾಯಣ ನಮ್ ಕಾಲ ಮೇಲೆ ನಾವು ನಿಲ್ಬೇಕು ಅನ್ನೋ ಒಂದು ಇದನ್ನ ನನ್ನ ಪಾತ್ರ ಇರುತ್ತೆ. ಹುಚ್ಚಿನ ರೀತಿಯಲ್ಲಿ ಬಹಳ ಚೆನ್ನಾಗಿ ಡೈರೆಕ್ಟರ್ ಮೈಸೂರಲ್ಲಿ ಚಿತ್ರೀಕರಣ ಆಯಿತು. ಜೊತೆಗೆ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಎಲ್ಲ ಇಲ್ಲಿ ಬಂದಿರೋ ಎಲ್ರಿಗೂ ಮತ್ತೊಮ್ಮೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಚಿತ್ರಗಳಲ್ಲಿ ಒಂದು ಹೇಳಬೇಕು ಅನ್ಸುತ್ತೆ. ಯಾಕೆಂತಂದ್ರೆ ಈ ಬರದಂತೆ ಬೆಳೆಸುವ ಭಾಷೆ ಕನ್ನಡ, ಸಿರಿವಂತ ಬರದ ಭಾಷೆ ಕನ್ನಡ. ದ್ರಾವಿಡ ದೊಡಲಲ್ಲಿ ಅಣುವಾಗಿ ಕಣವಾಗಿ ನಳನಳಿಸಿ ಉದಯಿಸಿತ್ತು ಚೆಲುವಿನ ಕನ್ನಡ. ಚಿಂತಕ ಕುವೆಂಪು ನಾದಲೋಕದ ಬೇಂದ್ರೆ ಗಟ್ಟಿಗ ಗುಂಡಪ್ಪ ಗೋವಿಂದ ಪೈ ಹುಟ್ಟಿ ಹಾಕಿದ ಕನ್ನಡವಪ್ಪ ಜಗದಲ್ಲಿ ತಾನು ಗಟ್ಟಿಯಾಗಿ ನಿಂತಿದೆ ಅಪ್ಪ. ಆದ್ರೆ ಇತ್ತೀಚಿನ ಚಿತ್ರಗಳನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಹಿಂದೆ ಕುಂಬಿದ ಕೂಡ ಬಂಗಾರದ ಮನುಷ್ಯ ಬರೀ ಕನ್ನಡದ ನಮ್ಮ ಪದಕಗಳೇ ಇತ್ತು. ಈಗ ಬೇರೆ ಬೇರೆ ವಚನಗಳಿಗೆ ಬರ್ತಾ ಇರೋ ಆದ್ರೆ ಕನ್ನಡ ಚಿತ್ರಗಳೇ. ಈ ಸತ್ಯ ಅವರೇ ಗಣೇಶ್ವರನಂದ್ ಅವರೇ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳೇ, ತ್ಯಾಗಿ ಅತ್ಯಂತ ಜನಪ್ರಿಯವಾದಂತಹ ಒಂದು ನಾಟಕ, ಬೇಲೂರು ಕೃಷ್ಣಮೂರ್ತಿ ಅವರ ನಾಟಕ ಸಾವಿರಾರು ಪ್ರದರ್ಶನಗಳನ್ನ ಯಶಸ್ವಿಯಾಗಿ ಕಂಡಿದೆ. ಇದನ್ನ ಸಿನಿಮಾ ರೂಪ ತರಬೇಕು ಅಂತ ನಮ್ಮ ಮಿತ್ರರಾದಂತಹ ಆಡುಗೋಡಿ ಶ್ರೀನಿವಾಸ ಅವರು ತುಂಬಾ ದಿವಸದ ಹಂಬಲ ಆಗಿತ್ತು. ಅವರಿಗೆ ಬೆನ್ನೆಲುಬಾಗಿ ನಮ್ಮ ದಿನೇಶ್ ಹೆಗಡೆ ಅವರು ನಿರ್ಮಾಪಕರಾಗಿ ಸೇರಿಕೊಂಡು ಚಿತ್ರ ತುಂಬಾ ಅತ್ಯುತ್ತಮವಾಗಿ ಬಂದಿದೆ. ಇದರಲ್ಲಿ ನಾನು ಕೂಡ ಒಂದು ಪಾತ್ರವನ್ನು ಮಾಡಿದ್ದೀನಿ. ಕರೋನಾ ಕಾಲ, ದೇವಸ್ಥಾನದಲ್ಲಿ ಎಲ್ಲೂ ಪರ್ಮಿಷನ್ ಕೊಡಲ್ಲ ಅಂತ ಸಂದರ್ಭದಲ್ಲಿ ಸರ್ ಆರು ಗಂಟೆಗೆ ಬಂದು ಆರೂವರೆ ದೇವಸ್ಥಾನ ಬಿಟ್ಟುಕೊಡ್ಬೇಕು ಸರ್, ಪೂಜೆ ಮಾತ್ರ ಕೊಟ್ಟಿದ್ದಾರೆ, ಅಷ್ಟೊಳಗೆ ನಿಮ್ಗೆ ಸೀನ್ ಮುಗಿಸ್ಬೇಕು ಅಂತ ನನಗೆ ಶ್ರೀನಿವಾಸ ಅವರು ಹಾಗೂ ನಿರ್ದೇಶಕರಾದ ಪಾಲು ಅವರು ಹೇಳಿದ್ರು. 5:30ಗೆ ನಾವು ದೇವಸ್ಥಾನಕ್ಕೆ ಹೋಗಿ ಎಲ್ಲ ರೆಡಿಯಾಗಿ ಅರ್ಧ ಗಂಟೆನಲ್ಲಿ ಆ ಸೀನನ್ನ ನಾವು ಮುಗಿಸಿದ್ದೀವಿ. ಅತ್ಯಂತ ಚೆನ್ನಾಗಿ ಬಂದಿದೆ. ಸೊ ಈ ಚಿತ್ರ ಯಶಸ್ವಿ ಆಗಲಿ. ಇದರ ಎಲ್ಲ ತಂತ್ರಜ್ಞರಿಗೆ, ಕಲಾವಿದರಿಗೆ, ಪೋಷಕ ಕಲಾವಿದ ಸಂಘದ ಬಹುತೇಕ ಎಲ್ಲ ಹಿರಿಯ ಕಲಾವಿದರು ಕೂಡ ಇದರಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ. ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನದ ಹಾರೈಕೆ ಈ ಚಿತ್ರತಂಡಕ್ಕೆ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ತಾಯಿ. ನಾಟಕ ಒಂದು 600ಕ್ಕೂ ಹೆಚ್ಚು ಶೋಗಳಲ್ಲಿ ನಮ್ಮ ಶ್ರೀನಿವಾಸರ್ ಅವರು ಆಕ್ಟ್ ಮಾಡಿದ್ದಾರೆ. ಅದನ್ನ ಇವಾಗ ಅವರು ಮೂವಿ ಆಗಿ ಮಾಡ್ಬೇಕಂತ ನಮ್ಮನ್ನ ಹೀರೋ ಹೀರೋಯಿನ್ ಆಗಿ ಮಾಡಿದ್ದಾರೆ. ಜಾಸ್ತಿ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್. ಅದರಿಂದ ಕ್ಯಾರೆಕ್ಟರ್ ಏನ್ ಮಾಡಿದ್ರೆ ಹೇಳಿ,
ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ಬಂದು ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ. ತ್ಯಾಗಿ ಚಲನಚಿತ್ರ ಬಂದು ಬೇಸ್ಡ್ ಆನ್ ತಂದೆ ತಾಯಿ ಇಲ್ಲದೆ ಒಬ್ಬ ಅಣ್ಣ ತಮ್ಮ ತಮ್ಮಂದಿರನ್ನ ಹೇಗೆ ನೋಡ್ಕೋತಾನೆ ಅನ್ನೋದು ಒಂದು ತುಂಬ ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ನನಗೆ ಒಂದು ತಮ್ಮನ ಕ್ಯಾರೆಕ್ಟರ್ ಕೊಟ್ಟು ಅದರಲ್ಲಿ ಡಾಕ್ಟರ್ ಪಾರ್ಟ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ಈ ಮೂವಿಲಿ ಆ್ಯಕ್ಟ್ ಮಾಡಿ. ಮತ್ತು ಈ ಮೂವಿನ ಎಲ್ಲರೂ ನೋಡಿ ನಮ್ಮನ್ನು ಬೆಳೆಸ್ಬೇಕಂತ ಕೇಳ್ಕೊತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದೇ ಒಂದು ದೊಡ್ಡ ವಿಷಯ. ಅದರಲ್ಲಿ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಶ್ರೀನಿವಾಸ್ ಸರು ಹಾಗೂ ದಿನೇಶ್ ಸರು, ನಮ್ಮ ನಾಗರಾಜ್ ಸರು, ಫಸ್ಟು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಇಲ್ಲಿರೋ ಎಲ್ಲ ಏರಿಯಾಗೂ ನನ್ನ ನಮಸ್ಕಾರ. ಡೀಟೇಲ್ಸ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಫಿಲಿಮ್ದು, ಇನ್ನೇನು ಹೇಳೋದಿಲ್ಲ. ಚಿತ್ರ ಚೆನ್ನಾಗಿ ಬಂದಿದೆ ನೋಡಿ. ನಾವು ಹೊಸಬ್ರು, ಮೊದಲನೇದಾಗಿ ಮೊದಲನೇ ಸಿನಿಮಾ ನಂದು, ಇದು ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಚಿತ್ರ ಚೆನ್ನಾಗಿ ಬಂದಿದೆ, ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡಿ ಚಿತ್ರ ನೋಡಿ, ಚಿತ್ರ ಯಶಸ್ವಿ ಆಗಲಿ. ಸಾರು ಸರಿಯಾದ ಪ್ರಶ್ನೆ ಕೇಳುದು. ನಮ್ಮ ಸಿನಿಮಾದೇನೆ ಇವರಿಬ್ರು ಪರಿಚಯ. ನಮ್ಮ ಸಿನಿಮಾಯಿಂದ ಇವರಿಬ್ರು ಎಂಗೇಜ್ಮೆಂಟ್ ಆಯ್ತು. ನಮ್ಮ ಸಿನಿಮಾಯಿಂದಾನೆ ಇವರಿಗೆ ನೆಕ್ಸ್ಟ್ ಮಂತ್ ಮ್ಯಾರೇಜು. ಇಷ್ಟು ಈ ಮದುವೆಗೆ ಎಲ್ರು ಬರ್ಬೇಕಂತ ಅವ್ರು ಹೇಳೋಕ್ ಬಂದು ನಾನು ಹೇಳ್ತಾ ಇದ್ದೀನಿ. ನಮ್ಮ ಸಿನಿಮಾ ಇವರು ಹೇಗೆ ಇವರು ನಿಜ ಜೀವನದಲ್ಲಿ ಸಾಕ್ತಾ ಇದ್ದಾರೋ ಅದೇ ರೀತಿ ಇಲ್ಲಿ ಕುಂತಿರುವ ಮಹಾನ್ ಡೈರೆಕ್ಟರ್ಗಳು, ನೀವು ಮಹಾ ಪೋಷಕರು, ನೀವೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ಇವ್ರ ಮದುವೆಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ಅನ್ಕೊಂಡು ನಮ್ಮ ಚಿತ್ರಕ್ಕೂ ಆಶೀರ್ವಾದ ಮಾಡ್ತೀವಿ. ಒಳ್ಳೆಯದಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಚಿತ್ರದ ಟ್ರೇಲರ್ ಹಾಗೆ ಆಡಿಯೋ ಬಿಡುಗಡೆಯಾಗಿದೆ. ಯೂಟ್ಯೂಬ್ ಚಾನೆಲ್ ನಲ್ಲಿ ಸಿನಿಮಾದ ಹಾಡುಗಳನ್ನ ತಾವೆಲ್ಲರೂ ಕೂಡ ವೀಕ್ಷಿಸಬಹುದು. ಸಿನಿಮಾ ಶೀಘ್ರದಲ್ಲೇ ತೆರೆಗೆ ಬರುತ್ತೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಿನಿಮಾ ತಂಡದ ಮೇಲೆ, ಸಿನಿಮಾದ ಮೇಲೆ ಇರಲಿ.